ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳಸ ಬಂಡೋರಿ ನಾಳೆ ಆಗಬೇಕು ಅಂತೇಳಿ ಅನೇಕ ವರ್ಷಗಳ ಹೋರಾಟ ಏನಿತ್ತು ಅದರ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಯೋಜನೆ ನನ್ನ ಅಭಿಪ್ರಾಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಈ ಯೋಜನೆಗೆ ಮುಕ್ತಿ ಸಿಗ್ತಿರಲಿಲ್ಲ. ಅವರು ಆಡಳಿತಗಾರರೂ ಹೌದು, ತಾಂತ್ರಿಕ ಪರಿಣಿತರೂ ಹೌದು, ನೀರಾವರಿ ತಜ್ಞರೂ ಹೌದು. ಅವರು ಬಂದ ಮಾರ್ಗದರ್ಶನದಲ್ಲಿ ಎಂಟೈರ್ ಡಿ ಪಿ ಆರ್ ರಿವೈಸ್ ಮಾಡಿ ಡ್ಯಾಮ್ ಹೈಟ್ಗಳನ್ನ ಕಡಿಮೆ ಮಾಡಿ ನಮಗೆ ಎಷ್ಟು ನೀರು ಅಲೋಕೇಷನ್ ಆಗಿತ್ತು, ಕಳಸಾದಲ್ಲಿ 1.72, ಬಂಡೋರದಲ್ಲಿ 2.18, ಟೋಟಲ್ 3.9 ಟಿ ಎಮ್ ಸಿ ನೀರನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವು ರಿವೈಸ್ ಡಿ ಪಿ ಆರ್ ಸಬ್ಮಿಟ್ ಮಾಡಿದ್ವಾರೆ. 16 ಬಾರಿ ದೆಹಲಿಗೆ ಹೋಗಿ ಬಂದ್ವಿ. ಮುಖ್ಯಮಂತ್ರಿಗಳು ಸ್ವತಃ ನೀರಾವರಿ ಮಂತ್ರಿಗಳ ಹತ್ರ ಮತ್ತು ಪ್ರಧಾನಮಂತ್ರಿಗಳ ಹತ್ರ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಹತ್ರ ಅನೇಕ ಬಾರಿ ನಾವು ಭೇಟಿ ಮಾಡಿ ಈ ಯೋಜನೆಯನ್ನು ಒಪ್ಪಿಗೆ ಪಡ್ಕೊಂಡಿದ್ದೇವೆ. ಈ ಯೋಜನೆಗೆ ನಮ್ಮವರೇ ಪ್ರಹ್ಲಾದ್ ಜೋಶಿಯವರು ಕೂಡ ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟಿದ್ದರು. ಹೀಗಾಗಿ ಈ ಯೋಜನೆ ಇವತ್ತು ಅನುಮೋದನೆ ಆಯಿತು. ಭಾಳ ಸಂತೋಷದ ಸಂಗತಿ ಅಂದ್ರೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಈ ಯೋಜನೆಗೆ ಅನುಮೋದನೆ ಸಿಕ್ಕಿದ್ದು ನಮಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ. ವೆರಿ ಗುಡ್. ಇದನ್ನು ಮಾಡಿಕೊಟ್ಟಂಥ ಎಲ್ಲ ನಮ್ಮ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಶ್ರಮವಹಿಸಿದವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆ ಹೇಳಿ ನನ್ನ ಮಾತು.